मक्कले मुद्दु मक्कले धर्मोपदेश कलियोणा सुवात जग के सारोणा धर्मोपदेश कलियोणा सुवात जग के सारोणा सारुत नावु एन्नेंदु नडेयोणा विश्वासद पथदलि ओ विश्वासद पथदलि ಪ್ರಿಯ ಮಕ್ಕಳೇ, ತಮಗೆಲ್ಲರಿಗೂ ಧರ್ಮೋಪದೇಶ ತರಗತಿಗೆ ಸ್ವಾಗತ. ನಮ್ಮ ಇಂದಿನ ತರಗತಿಯನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ನಾವೆಲ್ಲರೂ ಭಕ್ತಿಯಿಂದ ಈ ಪ್ರಾರಂಭ ಪ್ರಾರ್ಥನೆಯಲ್ಲಿ ಭಾಗವಹಿಸೋಣ. ಹೊಸ ಹೊಸ ಜೀವದ ಬೆಸುಗೆ ಜಗದೋದ್ಧಾರಕ ನನ್ನೊಡಲಾಗಿ ಒಲಿದನು ನನ್ನಯ ಕರೆಗೆ ಹೊಸ ಹೊಸ ಬೆಳಕು ಹೊಸ ಹೊಸ ಭಾವ ಹರಿಯಲಿ ಸ್ನೇಹದ ಕಡೆಗೆ ಪ್ರಭುವಿನ ಕರೆಯು ಕೇಳಲಿ ನಮಗೆ ಉದ್ಧಾರವಾಗಲಿ ಬದುಕು ಪ್ರಭುವಿನ ಈ ಗುಡಿಯು ಸಾರಲಿ ಬಿಡುಗಡೆಯು ಪ್ರಭುವಿನ ಈ ಗುಡಿಯು ಸಾರಲಿ ಬಿಡುಗಡೆಯು ಸಾರಲಿ ನಮ್ಮ ಬಿಡುಗಡೆಯು ಪ್ರಭುವಿನ ಗುಡಿಯಲ್ಲಿ ಮಿಡಿದಿದೆ ಮನಸ್ಸು ಹೊಸ ಹೊಸ ಜೀವದ ಬೆಸುಗೆ ಜಗದೋದ್ಧಾರಕ ನನ್ನೊಡಲಾಗಿ ಒಲಿದನು ನನ್ನಯ ಕರೆಗೆ. ಕಳೆದ ವಾರದ ತರಗತಿಯಲ್ಲಿ ನಾವು ಪ್ರಾರ್ಥನೆಯ ವಿಶೇಷತೆಯ ಬಗ್ಗೆ ಕಲಿತಿದ್ದೇವೆ. ಮೊದಲನೆಯದಾಗಿ ಪ್ರಭು ಯೇಸು 5 ವಿಧವಾದ ಪ್ರಾರ್ಥನೆಯನ್ನು ಲೋಕಕ್ಕೆ ಹೇಳಿಕೊಟ್ಟಿದ್ರು. ಅದೇ 5 ಪ್ರಾರ್ಥನೆಯ ಬಗ್ಗೆ ನಾವು ಕಲಿತಿದ್ದೇವೆ. ಆದರೆ ನಾವು ವಿಶೇಷವಾಗಿ ವಿಶ್ವಾಸದ ಪ್ರಾರ್ಥನೆ, ತ್ಯಾಗದ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆಯ ಬಗ್ಗೆ ಮಾತ್ರ ನಾವು ಡೀಟೇಲಾಗಿ ಅಂದರೆ ವಿಶೇಷಪೂರ್ಣವಾಗಿ ಕಲಿತಿದ್ದೇವೆ. ಇಂದು ನಾವು ಎಡೆಬಿಡದ ಪ್ರಾರ್ಥನೆಯ ಬಗ್ಗೆ ಮತ್ತು ನಮ್ಮನ್ನೇ ನಾವು ದೇವರ ಮುಂದೆ ತಗ್ಗಿಸಿ ತಲೆಬಾಗಿ ಪ್ರಾರ್ಥಿಸುವ ಬಗ್ಗೆ ಕಲಿಯಲಿದ್ದೇವೆ. ಹಾಗಾದರೆ ನಮ್ಮ ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. 4ನೆಯ ವಿಧವಾದ ಪ್ರಾರ್ಥನೆ ಎಂದರೆ ಎಡಬಿಡದ ಪ್ರಾರ್ಥನೆ, ಪರ್ಸಿವೆರೆನ್ಸ್ ಇನ್ ಪ್ರೇಯರ್. ಹಾಗಾದರೆ ಎಡಬಿಡದ ಪ್ರಾರ್ಥನೆ ಎಂದರೇನು? ಎಡಬಿಡದ ಪ್ರಾರ್ಥನೆ ಎಂದರೆ ನಮ್ಮ ಸುಖದಲ್ಲೂ ಮತ್ತು ಕಷ್ಟದಲ್ಲೂ ಅಂಜದೆ ದೇವರ ಮುಂದೆ ನಮ್ಮನ್ನೇ ಸಮರ್ಪಿಸಿ ಮೊರೆ ಹೋಗುವ ಪ್ರಾರ್ಥನೆಯೇ ಎಡಬಿಡದ ಪ್ರಾರ್ಥನೆ. ಈಗ ನಾನು ನಿಮಗೆ ಉದಾಹರಣೆ ಕೊಡುತ್ತೇನೆ. ಪ್ರಾರ್ಥಿಸಿದಾಗ ಆಗುವ ಬದಲಾವಣೆ ಮತ್ತು ಪ್ರಾರ್ಥಿಸದೇ ಇದ್ದಾಗ ಆಗುವ ಬದಲಾವಣೆ ನಮ್ಮಲ್ಲಿ ಯಾವ ರೀತಿ ಕಾಣುತ್ತದೆ ಎಂಬುದನ್ನು ನಾನು ನಿಮಗೆ ವಿವರಿಸ್ತೇನೆ. ಈಗ ನಾವು ಪ್ರಾರ್ಥಿಸಿದಾಗ ಆಗುವ ಬದಲಾವಣೆ ಬಗ್ಗೆ ನಾವು ನೋಡೋಣ. ಕೆಲವೊಮ್ಮೆ ನಾವೇ ನೋಡ್ಬೋದು ಅಥವಾ ಅನುಭವಿಸಿರ್ಬೋದು, ನಾವು ಪ್ರಾರ್ಥಿಸಿದಾಗ ನಮ್ಮಲ್ಲಿ ಸಮಾಧಾನ ಉಂಟಾಗ್ತದೆ ಮತ್ತು ನಾವೆಲ್ಲರ ಹತ್ರನೂ ಸಹ ಚೆನ್ನಾಗಿ ಮಾತನಾಡುತ್ತೇವೆ, ಪ್ರೀತಿ ವಿಶ್ವಾಸದಲ್ಲಿರುತ್ತೇವೆ, ಎಲ್ಲವನ್ನು ನಾವು ಪಾಸಿಟಿವ್ ಆಗಿ ತಗೊಳ್ತೇವೆ. ಆದರೆ ಪ್ರಾರ್ಥಿಸದೇ ಇದ್ದಾಗ ನಮ್ಮಲ್ಲಿ ಒಂದು ದುಷ್ಟಶಕ್ತಿಗಳು ಅಂದರೆ ನಮಗೆ
ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿ ನೆಗೆಟಿವ್ ಇಂಪ್ರೆಷನ್ಸ್ ಅಂದರೆ ಎಲ್ಲವನ್ನು ತಪ್ಪಾಗಿ ಯೋಚನೆ ಮಾಡುವ ಹಾಗೆ ನಮ್ಮಲ್ಲಿ ಬದಲಾವಣೆಗಳು ಕಾಣುತ್ತವೆ. ಉದಾಹರಣೆಗೆ ನಾವು ಪವಿತ್ರ ಗ್ರಂಥದಲ್ಲಿ ಎಷ್ಟೋ ಪ್ರವಾದಿಗಳನ್ನು ಅಥವಾ ಸಂತ ಭಕ್ತರನ್ನು ವಿಶ್ವಾಸಿಗಳನ್ನು ನಾವು ನೋಡ್ಬೋದು. ಅವರು ದೇವರ ಜೊತೆ ಪ್ರಾರ್ಥನೆಯಲ್ಲಿ ಮಗ್ನರಾಗ್ತಿದ್ರು. ಅವರು ಪ್ರಾರ್ಥಿಸುವಾಗ ದೇವರ ಪ್ರಸನ್ನತೆ ಅವರು ಕಾಣ್ತಾ ಇದ್ರು. ದೇವರ ಪ್ರಸನ್ನತೆ ಅವರ ಜೀವನದಲ್ಲಿ ಬಂದ ಹಾಗೆ ಅವರ ಜೀವನದ ಮೌಲ್ಯಗಳು ಬದಲಾವಣೆ ಆಗ್ತಾ ಬಂತು. ಅವರು ಎಷ್ಟೇ ಕೆಟ್ಟವರಾದರೂ ಅವರು ದೇವರ ಗುಣಗಳನ್ನು ಅಳವಡಿಸಿಕೊಂಡು ಬಂದರು. ಹಾಗಾಗಿ ಅವರು ಸಂತರ ಪಟ್ಟಕ್ಕೆ ಏರಿಸಲ್ಪಟ್ಟರು. ಸಂತರು ಬೇರೆ ಯಾರೂ ಅಲ್ಲ, ನಮ್ಮ ಹಾಗೆ ಇಹಲೋಕದಲ್ಲಿ ಜೀವಿಸಿ ಎಲ್ಲ ತರಹದ ಬಲಹೀನತೆಯಲ್ಲಿ ಇದ್ದವರೇ ಸಂತರಾಗುವ ಹಾಗೆ ಅವರು ಜೀವಿಸಿದರು. ಅದು ಹೇಗೆ ಸಾಧ್ಯ ಅಂದರೆ ಪ್ರಾರ್ಥನೆ. ಅವರು ಎಡಬಿಡದೆ ಪ್ರಾರ್ಥಿಸಿದರು. ಅವರಿಗೆ ಪ್ರಾರ್ಥನೆಯ ಶಕ್ತಿ ಯಾವಾಗ ಅವರಿಗೆ ಗೊತ್ತಾಯಿತೋ ಆಗ ಅವರು ಪ್ರಾರ್ಥಿಸಲಾರಂಭಿಸಿದರು. ಪ್ರಿಯ ಮಕ್ಕಳೇ, ಕೆಲವೊಮ್ಮೆ ನಮಗೆ ಪ್ರಾರ್ಥಿಸಿದಾಗ ಎಷ್ಟೋ ಸಮಾಧಾನವಾಗುತ್ತದೆ ಅಲ್ವಾ? ಅದೇ ನಾವು ಶೋಧನೆಗೆ ಒಳಪಟ್ಟರೆ ಪ್ರಾರ್ಥನೆ ಬಿಟ್ಟು ಸೈತಾನನ ಶೋಧನೆಗೆ ಒಳಗಾಗುತ್ತೇವೆ. ಸೈತಾನನು ಎಷ್ಟೋ ಬಾರಿ ನಾವು ಒಳ್ಳೆಯ ನಡತೆಯಲ್ಲಿ ದೇವರ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗಲೂ ಸಹ ಸೈತಾನ ನಮ್ಮನ್ನು ಶೋಧಿಸುತ್ತಾನೆ. ಹಾಗಾಗಿ ನಾವು ದೇವರಿಗೆ ಮಾತ್ರ ಕಿವಿಗೊಡಬೇಕು. ಸೈತಾನನು ಹಲವಾರು ಬಾರಿ ನಮಗೆ ಇಷ್ಟವಾಗುವ ರೀತಿಯಲ್ಲಿ ಅವನು ಶೋಧಿಸುತ್ತಾನೆ. ಉದಾಹರಣೆಗೆ ನಾವು ಬೈಬಲ್ನಲ್ಲಿ ಪ್ರಭು ಯೇಸುವಿಗೂ ಸಹ ಸೈತಾನನು ಶೋಧಿಸುತ್ತಾನೆ. ಮತ್ತಾಯನು ಬರೆದ ಶುಭ ಸಂದೇಶ 4:1-11 ನೀವು ಓದ್ಬೋದು. ಅದರಲ್ಲಿ ಪಿಶಾಚಿಯಿಂದ ಪ್ರಲೋಭನೆ. ಯೇಸು ಸ್ವಾಮಿ ಪಿಶಾಚಿಯಿಂದ ಪರಿಶೋಧಿತರಾಗಲೆಂದು ಪವಿತ್ರಾತ್ಮ ಅವರನ್ನು ಬೆಂಗಾಡಿಗೆ ಕರೆದೊಯ್ದರು. ಅಲ್ಲಿ ಯೇಸು 40 ದಿನ ಹಗಲಿರುಳು ಉಪವಾಸವಿದ್ದರು. ಅನಂತರ ಅವರಿಗೆ ಬಹಳ ಹಸಿವಾಯಿತು. ಆಗ ಶೋಧಕನು ಬಂದು, ನೀನು ದೇವರ ಪುತ್ರನೆಂದು ಸತ್ಯವಾದರೆ ಈ ಕಲ್ಲುಗಳು ರೊಟ್ಟಿಯಾಗಲೆಂದು ಆಜ್ಞೆ ಮಾಡು ಎಂದನು. ಅದಕ್ಕೆ ಯೇಸು ಸ್ವಾಮಿ, ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದರು. ಬಳಿಕ ಪಿಶಾಚಿ ಅವರನ್ನು ಪವಿತ್ರ ನಗರಕ್ಕೆ ಅಂದರೆ ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನೆಂದು ಸತ್ಯವಾದರೆ ಕೆಳಕ್ಕೆ ಧುಮುಕು, ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ದೇವರೇ ತಮ್ಮ ದೂತರಿಗೆ ಆಜ್ಞೆ ಮಾಡುವರು, ಮತ್ತು ಇವರು ನಿನ್ನ ಕಾಲುಗಳು ಕಲ್ಲಿಗೆ ತಾಗದಂತೆ ನಿನ್ನನ್ನು ಕೈಗಳಲ್ಲಿ ಆತುಕೊಳ್ಳುವರು ಎಂದಿತು. ಅದಕ್ಕೆ ಯೇಸು, ನಿನ್ನ ದೇವರು ಸರ್ವೇಶ್ವರ, ನೀನು ಅವರನ್ನು ಪರೀಕ್ಷಿಸಬಾರದು ಎಂದು ಸಹ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದರು. ಅನಂತರ ಪಿಶಾಚಿ ಯೇಸುವನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆದೊಯ್ದು ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ತೋರಿಸಿತು. ನೀನು ನನಗೆ ಅಡ್ಡಬಿದ್ದು ಆರಾಧಿಸುವೆಯಾದರೆ ಇವೆಲ್ಲ ನಿನಗೆ ಕೊಡಬಲ್ಲೆ ಎಂದಿತು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸೈತಾನನೇ ತೊಲಗು, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದರು. ಆಗ ಪಿಶಾಚಿ ಯೇಸುವನ್ನು ಬಿಟ್ಟು ತೊಲಗಿತು. ಮಕ್ಕಳೇ, ನಾವು ಇಲ್ಲಿ ಯಾವ ರೀತಿ ಓದಿದ್ದೇವೆ ಅಂದರೆ, ಸೈತಾನನು ಬಂದು ಪ್ರಭು ಯೇಸುವನ್ನು ಸಹ ಶೋಧಿಸ್ತಾನೆ. ಅವರು ಉಪವಾಸ ಪ್ರಾರ್ಥನೆಯಲ್ಲಿ 40 ದಿನ ಬೆಂಗಾಡಿನಲ್ಲಿ ಪ್ರಾರ್ಥಿಸುತ್ತಿದ್ದಾಗ ಅವರು ಪಿಶಾಚಿಯಿಂದ ಪ್ರಲೋಭನೆಗೊಳಗಾಗ್ತಾರೆ. ಆದರೆ ಪ್ರಭು ಯೇಸು ಆ ಶೋಧನೆಗಳನ್ನು ಜಯಿಸ್ತಾರೆ. ಇಲ್ಲಿ ನಾವು ಕಲಿಯಬೇಕಾದ ವಿಷಯವೆಂದರೆ, ಪ್ರಭು ಯೇಸು ಹೇಗೆ ತಮ್ಮ ಶೋಧನೆಗಳನ್ನು ಜಯಿಸಿದ್ರೋ ಅದೇ ರೀತಿ ಸೈತಾನನು ನಮಗೂ ಸಹ ಪ್ರಾರ್ಥನೆ ಮಾಡುವಾಗ ಅಥವಾ ನಾವು ದೇವರ ಹತ್ತಿರ ತುಂಬ ಅನ್ಯೋನ್ಯವಾಗಿದ್ದಾಗ ಅವನು ನಮ್ಮನ್ನು ಶೋಧಿಸುತ್ತಾನೆ. ಹಾಗಾಗಿ ನಾವು ಸಹ ಈ ಎಲ್ಲ ಶೋಧನೆಗಳನ್ನು ಜಯಿಸಬೇಕು. ಅದು
ಪ್ರೇಯರಿಂದ ಮಾತ್ರ ಸಾಧ್ಯ, ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯವಾಗುತ್ತದೆ. ಅದಕ್ಕಾಗಿ ನಾನು ಹೇಳಿದ್ದೇನೆಂದರೆ ಎಡಬಿಡದೆ ಪ್ರಾರ್ಥಿಸಬೇಕು. ಎಲ್ಲೂ ಸಹ ನಾವು ನಮ್ಮ ಪ್ರಾರ್ಥನೆಯ ಛಲವನ್ನು ಬಿಡಬಾರ್ದು. ಅದಕ್ಕಾಗಿ ನಾನು ಎಡಬಿಡದ ಪ್ರಾರ್ಥನೆಯ ಬಗ್ಗೆ ವಿವರಿಸಿದ್ದೇನೆ. ಈಗ ನಾವು ಐದನೆಯ ವಿಧವಾದ ಪ್ರಾರ್ಥನೆ ಯಾವುದೆಂದರೆ ದೇವರ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿ ತಲೆಬಾಗಿ ಪ್ರಾರ್ಥಿಸಬೇಕು. ಹಾಗಾದರೆ ತಗ್ಗಿಸಿ ತಲೆಬಾಗಿ ಪ್ರಾರ್ಥಿಸುವುದೆಂದರೆ ಏನು? ತಲೆಬಾಗಿ ಪ್ರಾರ್ಥಿಸುವುದೆಂದರೆ ಅಹಂಭಾವವಿಲ್ಲದೆ ಅಹಂಕಾರವಿಲ್ಲದೆ ನಮ್ಮನ್ನೇ ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುವ ಪ್ರಾರ್ಥನೆಯೇ ತಲೆಬಾಗಿ ಪ್ರಾರ್ಥಿಸುವ ಪ್ರಾರ್ಥನೆ. ಹಾಗಾದರೆ ಇದರ ಬಗ್ಗೆ ಒಂದು ಉದಾಹರಣೆ ನೋಡುವ. ಲೂಕನು ಬರೆದ ಶುಭ ಸಂದೇಶ 18:9 ನೋಡುವುದಾದರೆ, ಫರಿಸಾಯನು ಮತ್ತು ಸುಂಕದವನು. ಮಕ್ಕಳೇ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಅಂಥವರನ್ನು ಉದ್ದೇಶಿಸಿ ಯೇಸುಸ್ವಾಮಿ ಈ ಸಾಮತಿಯನ್ನು ಹೇಳಿದರು. ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಇವರಲ್ಲಿ ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕ ವಸೂಲಿಯವನು. ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ. ಓ ದೇವರೇ, ನಾನು ಇತರರ ಹಾಗೆ ಅಲ್ಲ. ಅವರೋ ಕೊಳ್ಳೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕದವನಂತೆಯೂ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಾನಾದರೂ ವಾರಕ್ಕೆ 2 ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ. ನನ್ನ ಆದಾಯದಲ್ಲಿ 1/10 ನಿಮಗೆ ಸಲ್ಲಿಸುತ್ತೇನೆ. ಸುಂಕ ವಸೂಲಿಯವನಾದರೂ ದೂರದಲ್ಲಿ ನಿಂತು ತಲೆಯನ್ನು ಮೇಲಕ್ಕೆತ್ತದೆ, ಓ ದೇವರೇ, ನಾನು ಪಾಪಿ, ನನಗೆ ದಯ ತೋರಿ ಎನ್ನುತ್ತಾ ಎದೆಬಡಿದುಕೊಂಡ. ದೇವರ ದೃಷ್ಟಿಯಲ್ಲಿ ಪಾಪಮುಕ್ತನಾಗಿ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಯವನು, ಆ ಫರಿಸಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಏಕೆಂದರೆ ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು. ತನ್ನನ್ನು ತಾನೇ ಕೆಳಗಿಳಿಸುವವರನ್ನು ದೇವರು ಮೇಲಕ್ಕೇರಿಸುವರು. ಇದರಿಂದ ನಮಗೆ ಏನು ತಿಳಿತು ಅಂದರೆ, ಸುಂಕ ವಸೂಲಿಯವನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾಗಿತ್ತು. ಏಕೆಂದರೆ ಅವನ ಪ್ರಾರ್ಥನೆ ಅಹಂಕಾರವಿಲ್ಲದೆ, ಪಾಪಕಲ್ಮಶವಿಲ್ಲದೆ, ಅವನು ದೇವರ ಮುಂದೆ ಚಿಕ್ಕ ಮಗುವಿನಂತೆ ತಲೆಬಾಗಿ ಪ್ರಾರ್ಥಿಸಿದನು. ಅದಕ್ಕಾಗಿ ದೇವರಿಗೆ ಅವನ ಪ್ರಾರ್ಥನೆ ಮೆಚ್ಚುಗೆಯಾಗಿತ್ತು. ಅವನ ಪ್ರಾರ್ಥನೆ ದೇವರ ಮುಂದೆ ಹೇಗಿತ್ತು ಎಂದರೆ, ನಾನು ಏನೂ ಅಲ್ಲ ದೇವರ ಮುಂದೆ ಎಂಬುದು ಅವನ ಆತ್ಮದ ಉದ್ದೇಶವಾಗಿತ್ತು. ಅದರಿಂದ ಅವನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. ತಲೆಬಾಗಿ ಪ್ರಾರ್ಥಿಸಿದ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. ಪ್ರಭು ಯೇಸುವಿನ ಪ್ರಾರ್ಥನೆಯ ಅಂಶ 3 ವಿಶೇಷತೆಯಾಗಿತ್ತು. ಮೊದಲನೆಯದಾಗಿ, ಕೇಳಿರಿ ನಿಮಗೆ ಕೊಡಲಾಗುವುದು. ಎರಡನೆಯದಾಗಿ, ಹುಡುಕಿರಿ ನಿಮಗೆ ಸಿಗುವುದು. ಮೂರನೆಯದಾಗಿ, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು. ಇದೇ ನಾವು ಮಾಡಬೇಕಾದ ಅಂಶವಾಗಿದೆ. ಆದುದರಿಂದ ಪ್ರಿಯ ಮಕ್ಕಳೇ, ಇಂದಿನ ತರಗತಿ ನಿಮಗೆ ಸಹಾಯ ಮಾಡಿದೆ ಎಂದು ನಾನು ನಂಬುತ್ತೇನೆ. ಕಳೆದ ವಾರದ ಧರ್ಮೋಪದೇಶ ತರಗತಿ ಮತ್ತು ಇಂದಿನ ಈ ಧರ್ಮೋಪದೇಶ ತರಗತಿ ಯಾವ ರೀತಿ ಪ್ರಾರ್ಥಿಸುವುದು ಎಂಬುದರ ಬಗ್ಗೆ ತಿಳಿಸಿಕೊಟ್ಟಿದೆ. ಆದುದರಿಂದ ಪ್ರಿಯ ಮಕ್ಕಳೇ, ನೀವೆಲ್ಲರೂ ಈ ಒಂದು ಪ್ರಾರ್ಥನೆಯ ಕುರಿತಾದ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳಬೇಕು, ಅದರಂತೆಯೇ ನಡೆದುಕೊಳ್ಳಬೇಕು. ಈಗ ನಾವು ಎರಡನೆಯ ಭಾಗ ಅಂದರೆ ಪ್ರಶ್ನೋತ್ತರಗಳನ್ನು ಕಲಿಯೋಣ. ಮೊದಲನೆಯ ಪ್ರಶ್ನೆ, ಎಡಬಿಡದ ಪ್ರಾರ್ಥನೆ ಎಂದರೇನು? ಎಡಬಿಡದ ಪ್ರಾರ್ಥನೆ ಎಂದರೆ ಕಷ್ಟದಲ್ಲೂ ಮತ್ತು ಸುಖದಲ್ಲೂ ಅಂಜದೆ ದೇವರ ಮುಂದೆ ನಮ್ಮನ್ನೇ ಸಮರ್ಪಿಸಿ ಮೊರೆ ಹೋಗುವ ಪ್ರಾರ್ಥನೆಯೇ ಎಡಬಿಡದ ಪ್ರಾರ್ಥನೆ. ಎರಡನೆಯ ಪ್ರಶ್ನೆ, ದೇವರ ಮುಂದೆ ತಲೆಬಾಗುವ ಪ್ರಾರ್ಥನೆ ಎಂದರೇನು? ಅಹಂಕಾರವಿಲ್ಲದೆ,
ನಮ್ಮನ್ನೇ ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುವ ಪ್ರಾರ್ಥನೆಯೇ ದೇವರ ಮುಂದೆ ತಲೆಬಾಗುವ ಪ್ರಾರ್ಥನೆ. ಮೂರನೆಯ ಪ್ರಶ್ನೆ, ಪ್ರಭು ಯೇಸುವಿನ ಪ್ರಾರ್ಥನೆಯ ಮೂರು ಅಂಶಗಳು ಯಾವುವು? ಮೊದಲನೆಯದಾಗಿ, ಕೇಳಿರಿ ನಿಮಗೆ ಕೊಡಲಾಗುವುದು. ಎರಡನೆಯದು, ಹುಡುಕಿರಿ ನಿಮಗೆ ಸಿಗುವುದು. ಮೂರನೆಯದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಇವು ಪ್ರಭು ಯೇಸುವಿನ ಮೂರು ಪ್ರಾರ್ಥನೆಯ ಅಂಶಗಳು. ಮಕ್ಕಳೇ, ನಾಲ್ಕನೆಯ ಪ್ರಶ್ನೆ, ಪ್ರಾರ್ಥನೆಯ ಕುರಿತಾಗಿ ನಿಮ್ಮ ಅನುಭವ ಏನು ಎಂಬುದರ ಬಗ್ಗೆ ಒಂದು ಎರಡು ಲೈನ್ ಆಗಿ ಬರೆದ್ರೆ ಸಾಕು. ಈ ಎಲ್ಲ ಕ್ವಶನ್ಸ್ ಪ್ಲಸ್ ಆನ್ಸರ್ಸ್ನ ನೀವು ನನ್ನ ವಾಟ್ಸಪ್ ನಂಬರಿಗೆ ಕಳಿಸ್ಬೇಕು ಮಕ್ಕಳೇ. ಸೋಮವಾರ ಒಳಗಡೆ ನೀವು ಕಳಿಸ್ಬೇಕು, ಮಂಡ್ಯ ಒಳಗಡೆ. ಈ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಬರೆಯಿರಿ. ಮಕ್ಕಳೇ, ಈ ಧರ್ಮೋಪದೇಶ ತರಗತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಈ ಧರ್ಮೋಪದೇಶ ತರಗತಿಯನ್ನು ಮುಗಿಸುವ ಮುನ್ನ ಮಾತೆ ಮರಿಯಮ್ಮನವರ ಆಶೀರ್ವಾದದೊಂದಿಗೆ ನಾವು ಇಂದಿನ ಈ ಧರ್ಮೋಪದೇಶದ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.